ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಹೇರ್ ಮಾಸ್ಕನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಇದನ್ನು ನೀವು ಪ್ರೋಟೀನ್ ಮಾಸ್ಕ್ ಅಂತಲೂ ಕರಿಬೋದು. ತುಂಬ ಹೆಲ್ದಿಯಾದಂತಹ ಹೇರ್ ಮಾಸ್ಕ್ ಇದು. ಇದನ್ನು ಹಚ್ಚಿದರೆ ತಲೆಗೆ ತುಂಬ ತಂಪಾಗತ್ತೆ, ಸ್ಕಾಲ್ಪ್ ತುಂಬ ಕ್ಲೀನ್ ಆಗುತ್ತೆ. ಇದನ್ನು ಯಾವ ಥರ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಹೆಸರು ಕಾಳುಗಳನ್ನು ನೆನೆಸಿಟ್ಟಿದ್ದೇನೆ. ಇವತ್ತು ಮಾಡುವಂತಹ ಪ್ಯಾಕ್ ಹೆಸರು ಕಾಳು ಮತ್ತು ಇನ್ನೊಂದು ಐಟಮನ್ನು ಉಪಯೋಗಿಸಿಕೊಂಡು ಹೆಸರು ಕಾಳನ್ನು ಒಂದು ನೈಟ್ ನೆನೆಸಿ ಇಡಿ. ಈ ಹೆಸರು ಕಾಳಲ್ಲಿ ಪ್ರೋಟೀನ್, ವಿಟಮಿನ್ ಬಿ, ಐರನ್, ಜಿಂಕ್ ಹೇರಳವಾಗಿರೋದ್ರಿಂದ ಇದು ನಮ್ಮ ತಲೆ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಇದನ್ನು ತಲೆಗೆ ಹಚ್ಚೋದರೊಂದಿಗೆ ಡೈಲಿ ನಿಮ್ಮ ಆಹಾರದಲ್ಲಿ ಇದನ್ನು ಬಳಸಿದರೆ ತುಂಬಾ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. ಡೈಲಿ ಒಂದು ಹಿಡಿಯಷ್ಟು ಹೆಸರು ಕಾಳನ್ನು ನೆನೆಸಿಟ್ಟು ಮೊಳಕೆ ಬರೆಸಿ ಡೈಲಿ ತಿಂತಾ ಬಂದರೆ ನಮ್ಮ ತಲೆ ಕೂದಲು ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಅಲುವೇರದ ಎಲೆಯನ್ನು ತಗೊಂಡಿದ್ದೇನೆ. ಇದರ ಸಿಪ್ಪೆಯನ್ನು ತೆಗೆದು ಒಳಗಿನ ಲೋಳೆಯನ್ನು ಮಾತ್ರ ತೆಗಿಬೇಕು. ಅಲುವೇರ ನಿಮಗೆ ಎಲ್ರಿಗೂ ಗೊತ್ತು, ನಮ್ಮ ತಲೆ ಕೂದಲಿಗೆ ಎಷ್ಟು ಸಹಾಯಕಾರಿ ಅಂತ ಹೇಳಿ. ಇದು ತಲೆ ಕೂದಲನ್ನು ತುಂಬ ಶೈನ್ ಆಗಿಸುತ್ತೆ, ಹಾಗೆ ಕೂದಲು ಉದ್ದ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹೇರ್ ಫಾಲ್ ಎಲ್ಲ ಇದ್ದರೆ ಬೇಗನೆ ಕಡಿಮೆ ಮಾಡಿಬಿಡುತ್ತೆ. ಇದು ನಿಮಗೆ ಅಲುವೇರ ಆಗೋದಿಲ್ಲದಿದ್ದರೆ ನೀವು ಇದರ ಬದಲಿಗೆ ದಾಸವಾಳವನ್ನು ಉಪಯೋಗಿಸ್ಬೋದು. ದಾಸವಾಳದ ಹೂಗಳನ್ನು ಅಥವಾ ದಾಸವಾಳದ ಎಲೆಗಳನ್ನು ಸಹ ಬಳಸ್ಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನಾನು ನೆನೆಸಿಟ್ಟಂತಹ ನೀರನ್ನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಈಗ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈಗ ಗ್ರೈಂಡ್ ಆಗಿದೆ. ಇದನ್ನು ಈಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನೀವು ಸ್ಕಾಲ್ಪಿಗೆ ಹಾಗೆ ಕೂದಲಿಗೆ ಚೆನ್ನಾಗಿ ಹಚ್ಕೊಳ್ಬೇಕು. ಇದನ್ನು ಹಚ್ಕೊಂಡು ಒಂದು ಗಂಟೆಯಾದರೂ ತಲೆಯಲ್ಲಿ ಇದೇ ಥರ ಒಣಗಕ್ಕೆ ಬಿಡಬೇಕು. ಇದು ಮುಕ್ಕಾಲಂಶ ಒಣಗ್ತಾ ಬರುತ್ತಲ್ವ, ಆವಾಗ ನೀವು ಹೇರ್ ವಾಶ್ ಮಾಡಬೇಕು. ನೀವು ತುಂಬ ಆಯಿಲ್ ಹಾಕಿ ಇದನ್ನು ಹಾಕಿದರೆ ಜಿಡ್ಡು ಹೋಗೋದಿಲ್ಲ. ನೀವು ಲೈಟ್ ಆಯಿಲ್ ಮಸಾಜ್ ಮಾಡಿಕೊಂಡು ಈ ಹೇರ್ ಪ್ಯಾಕನ್ನು ಹಾಕ್ಕೊಂಡು ಹೇರ್ ವಾಶ್ ಮಾಡ್ಬೋದು. ಬೇಕಂತ ಅನಿಸಿದರೆ ಮೈಲ್ಡ್ ಶಾಂಪೂವನ್ನು ಉಪಯೋಗಿಸಿಕೊಂಡು ಹೇರ್ ವಾಶ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.